ನಮಸ್ಕಾರ, ನಾನು ಫಿಟ್ನೆಸ್ ಕೇಟರ್ಗೂ ಹೋಗಿ. ಇವತ್ತು ನಾನು ನಿಮ್ಮೆಲ್ಲರಿಗೂ ವೈಟ್ ರೈಸ್ ಬೆಟ್ರ ಅಥವಾ ಬ್ರೌನ್ ರೈಸ್ ಬೆಟ್ರ ಮತ್ತು ಎಷ್ಟೊಂದು ಜನ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿರೋರು, ಇಲ್ಲ ಫ್ಯಾಟ್ ಲಾಸ್ ಮಾಡ್ತಿರೋರು ಅಥವಾ ಮಸಲ್ ಬಿಲ್ಡಿಂಗ್ ಮಾಡ್ತಿರೋರು ಏನಕ್ಕೆ ಯಾವಾಗ್ಲೂ ಬ್ರೌನ್ ರೈಸ್ನೇ ಪಿಕ್ ಮಾಡ್ತಾರೆ ಓವರ್ ವೈಟ್ ರೈಸ್ ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಮೊದಲನೇದಾಗಿ, ಎಷ್ಟೊಂದು ಜನ ವೈಟ್ ರೈಸ್ನ ತುಂಬಾನೇ ನಮ್ಮ ಬಾಡಿಗೆ ತಪ್ಪು ಮಾಡ್ತಿದೆ. ಅದು ಆ್ಯಕ್ಚುಲ್ ಆಗಿ ಫ್ಯಾಟ್ ಸ್ಟೋರೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬಾನೇ ಬೊಜ್ಜು ಇನ್ಕ್ರೀಸ್ ಮಾಡುತ್ತೆ ವೈಟ್ ರೈಸ್ ಕನ್ಸ್ಯೂಮ್ ಮಾಡೋದ್ರಿಂದ ಅಂತ ಅನ್ಕೊಂತಿರೋರು ಎಲ್ಲರೂ ದಯವಿಟ್ಟು ಈ ಯೋಚನೆ ಏನಿದೆ ನಿಮ್ಮ ಮೈಂಡ್ ಒಳಗಡೆ ಅದನ್ನು ತೆಗೆದಾಕ್ಬಿಡಿ. ಏನಕ್ಕೆ ಅಂತಂದರೆ ಅದರ ಆ್ಯಕ್ಚುಲ್ ಆಗಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಈ ವಿಡಿಯೋ ಎಂಡ್ ಒಳಗಡೆ ಆ್ಯಕ್ಚುಲ್ ಆಗಿ ನಿಮ್ಗೆ ಏನೇನು ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಾಗೋಗುತ್ತೆ. ಓಕೆ, ಸೊ ಸ್ಟಾರ್ಟಿಂಗ್ ಆಫ್ ವಿತ್ ರೈಸ್. ಓಕೆ, ಸೊ ಯೂಶುವಲ್ ಆಗಿ ಬ್ರೌನ್ ರೈಸ್ ಬಂದ್ಬಿಟ್ಟು ಒಂದು ಕಂಪ್ಲೀಟ್ ಗ್ರೇನ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಅದರೊಳಗಡೆ ಇರೋಂಥ ಜರ್ಮ್ ಆಗಿರಲಿ, ಇಲ್ಲಾಂದರೆ ಬ್ರ್ಯಾನ್ ಆಗಿರಲಿ, ಅಂದರೆ ಫೈಬ್ರಸ್ ಏನಿದೆ ಅದರ ಜೊತೆ ಆ್ಯಕ್ಚುಲ್ ಆಗಿ ಏನಿದೆ ಅದು ಎಂಡೋ ಸ್ಪರ್ಮ್ ಏನಿದೆ ಅದೆಲ್ಲನೂ ಆ್ಯಕ್ಚುಲ್ ಆಗಿ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು. ಓಕೆ, ಸೊ ಬಟ್ ಕಂಪ್ಯಾರಿಟಿವ್ಲಿ ವೈಟ್ ರೈಸ್ನ ನೋಡಿದ್ರೆ ಅದರೊಳಗಡೆ ಬ್ರ್ಯಾನ್ ತೆಗೆದುಬಿಟ್ಟಿರ್ತಾರೆ ಮತ್ತು ಅದರೊಳಗಡೆ ಇರೋಂಥ ಆ್ಯಕ್ಚುಲ್ ಆಗಿ ಜರ್ಮ್ ಏನಿದೆ ತುಂಬ ನ್ಯೂಟ್ರಿಷಿಯಸ್ ಏನಿರುತ್ತೆ ಅದೆಲ್ಲ ಕಾಂಪೌಂಡನ್ನು ತೆಗೆದುಬಿಟ್ಟಿರ್ತಾರೆ. ಅದಕ್ಕೆ ಆ್ಯಕ್ಚುಲ್ ಆಗಿ ವೈಟ್ ರೈಸ್ನ ಎಷ್ಟೊಂದು ಜನ ಓಕೆ ಇದನ್ನು ಕನ್ಸ್ಯೂಮ್ ಮಾಡಿದ ತಕ್ಷಣವೇ ನಮ್ಮ ಬಾಡಿ ಒಳಗಡೆ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ ಅದು ಇದು ಅಂತಂದ್ಬಿಟ್ಟು ಎಷ್ಟೊಂದು ಜನ ಇನ್ಫ್ಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಓಕೆ, ಸೊ ಬೇಸಿಕಲಿ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲ್ ಆಗಿ ಬ್ರೌನ್ ರೈಸ್ ಬಂದ್ಬಿಟ್ಟು ತುಂಬ ನ್ಯೂಟ್ರಿಷಿಯಸ್. ಏನಕ್ಕೆ ಅಂದರೆ ಅದರೊಳಗಡೆ ಬ್ರ್ಯಾನ್ ಮತ್ತು ಜರ್ಮ್ನ ತೆಗ್ದಿರಲ್ಲ. ಸೊ ವೈಟ್ ರೈಸ್ ನೋಡಿದ್ರೆ ಆ್ಯಕ್ಚುಲ್ ಆಗಿ ಅಷ್ಟೊಂದು ನ್ಯೂಟ್ರಿಷಿಯಸ್ ಇರಲ್ಲ, ಬಟ್ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇರುತ್ತೆ ಅದರೊಳಗಡೆನೂ, ಬಟ್ ಕಮ್ಮಿ ಕ್ವಾಂಟಿಟಿ ಒಳಗಡೆ. ಓಕೆ, ಸೊ ನ್ಯೂಟ್ರಿಯೆಂಟ್ಸ್ ಯಾವ್ಯಾವ ರೀತಿ ಆಗಲಿ ಅಂತ ಅಂದರೆ ಮೆಗ್ನೀಷಿಯಂ ಆಗಲಿ, ಮ್ಯಾಂಗನೀಸ್ ಆಗಲಿ, ಐರನ್ ಆಗಲಿ, ಜಿಂಕ್ ಆಗಲಿ, ಇಲ್ಲಾಂದರೆ ಆಯಾಸಿನ್ ಆಗಲಿ, ಸೊ ಎಲ್ಲ ನ್ಯೂಟ್ರಿಯೆಂಟ್ಸು ಎರಡರಲ್ಲೂ ಇದ್ದೇ ಇರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಇದರೊಳಗಡೆ ಆಲ್ಮೋಸ್ಟ್ ಲೈಕ್ 6% 100 grams ಒಳಗಡೆ 6% ಎಷ್ಟು ಆರ್ ಡಿ ಎ ಪ್ರಕಾರ ನಮ್ಮ ಬಾಡಿಗೆ ಬೇಕಾಗಿರುತ್ತೆ 6% ಇತ್ತು ಅಂದರೆ ಇದರೊಳಗಡೆ 1% ಆಗಲಿ 2% ಆಗಲಿ, ಸೊ ಈ ರೀತಿ ಕಮ್ಮಿ ಇರುತ್ತೆ. ಓಕೆ, ಸೊ ಯಾವಾಗಲೇ ಆಗಲಿ ನೀವು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡ್ರೆ ಬ್ರೌನ್ ರೈಸ್ ಪಿಕ್ ಮಾಡ್ತಿದ್ದೀರಾ ಅಂದರೆ ಅದರೊಳಗಡೆ ಒಂದಷ್ಟು ಅಡ್ವಾಂಟೇಜಸ್ ಇರೋದ್ರಿಂದ ಮಾತ್ರ. ಸೊ ಇದನ್ನು ಅರ್ಥ ಮಾಡ್ಕೊಂಡು ಪಿಕ್ ಮಾಡ್ಕೊತಿದ್ದೀರಾ ಅಂದರೆ ತುಂಬಾನೇ ಒಳ್ಳೆಯದು. ಬಟ್ ಜಸ್ಟ್ ಯಾರೋ ಹೇಳಿದ್ರು ಓಕೆ ಸೊ ಮಸಲ್ ಬಿಲ್ಡಿಂಗ್ ಮಾಡಬೇಕಂದ್ರೆ ಬ್ರೌನ್ ರೈಸ್ ತಿಂದರೆ ತುಂಬಾನೇ ಬೆಟರ್ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಪಿಕ್ ಮಾಡ್ತೀರಾ ಅಂದರೆ ಜಸ್ಟ್ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮ್ಮ ಪ್ರಕಾರ ನೀವು ಅಡಾಪ್ಟ್ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. ಓಕೆ, ಸೊ ಎಷ್ಟೊಂದು ಜನ ಬ್ರೌನ್ ರೈಸ್ನ ಪಿಕ್ ಮಾಡ್ತಾರೆ ಅದಕ್ಕೆ ನನ್ನ ಪ್ರಕಾರ 3 ಅಡ್ವಾಂಟೇಜಸ್ ಇದೆ. ಸೊ ಏನು ಅಂತಂದರೆ ಮೊದಲನೇದು ಬಂದ್ಬಿಟ್ಟು ಆ್ಯಕ್ಚುಲ್ ಆಗಿ ಅದರೊಳಗಡೆ ಇರೋಂಥ ಫೈಬ್ರಸ್ ಕಾಂಪೌಂಡ್. ಸೊ ಫೈಬ್ರಸ್ ಆ್ಯಕ್ಚುಲ್ ಆಗಿ ಏನು ಮಾಡುತ್ತೆ ನಮ್ಮ ಬಾಡಿ ಒಳಗಡೆ ಅಂದರೆ ಒಂದು ಸ್ವಲ್ಪ ಡೈಜೆಷನ್ ಪ್ರೊಸೆಸ್ನ ಸ್ಲೋ ಡೌನ್ ಮಾಡುತ್ತೆ. ಸೊ ಡೈಜೆಷನ್ ಪ್ರೊಸೆಸ್ ಸ್ಲೋ ಡೌನ್ ಆಯಿತು ಅಂತಂದರೆ ಇನ್ಸುಲಿನ್ ಆ್ಯಕ್ಚುಲ್ ಆಗಿ ನಮ್ಮ ಬಾಡಿ ಒಳಗಡೆ ಸ್ಪೈಕ್ ಏನಾಗ್ತಿತ್ತು ಅದು ತುಂಬಾನೇ ಕಮ್ಮಿ ಆಗುತ್ತೆ. ಬಟ್ ಇದು ಇಂಡೈರೆಕ್ಟ್ ಆಗಿ ನಮ್ಮ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಮೊದಲನೇ ಪಾಯಿಂಟ್, ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಬಂದ್ಬಿಟ್ಟು ಆ್ಯಕ್ಚುಲ್ ಆಗಿ ಬ್ರೌನ್ ರೈಸ್ದು ಒಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಲೋ ಜಿ ಐ ಅಂತ ಹೇಳ್ಬೋದು ವೈಟ್ ರೈಸ್ ಕಂಪೇರ್ ಮಾಡಿದ್ರೆ. ಆಲ್ಮೋಸ್ಟ್ ಆ ವೈಟ್ ರೈಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಕ್ಲೋಸ್ ಟು ಲೈಕ್ 63 ಹತ್ತಿರ ಇದೆ, ಬಟ್ ಬ್ರೌನ್ ರೈಸ್ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಯಾವಾಗ ನಾವು ಬ್ರೌನ್ ರೈಸ್ನ ಕನ್ಸ್ಯೂಮ್ ಮಾಡ್ತೀರಿ, ಸೊ ಆವಾಗ ಆ್ಯಕ್ಚುಲ್ ಆಗಿ ನಮ್ಮ ಬಾಡಿ ಒಳಗಡೆ ಆಗ್ತಿರೋಂಥ ಇನ್ಸುಲಿನ್ ಸ್ಪೈಕ್ಸ್ ಏನಿರುತ್ತೆ ಅದೊಂದು ಸ್ವಲ್ಪ ಕಮ್ಮಿ ಆಗ್ತಿರುತ್ತೆ. ಸೊ ಯಾವಾಗ ಇನ್ಸುಲಿನ್ ಸ್ಪೈಕ್ ಕಮ್ಮಿ ಆಗುತ್ತೆ ಆವಾಗ ನಮ್ಮ ಬಾಡಿ ಒಳಗಡೆ ಒಂದು ಸ್ವಲ್ಪ ಗ್ಲೂಕೋಸಿಂದ ಫ್ಯಾಟ್ ಸ್ಟೋರೇಜ್ ಏನಾಗ್ತಿರುತ್ತೆ ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಆಬ್ವಿಯಸ್ಲಿ ಲೋ ಜಿ ಐ ಇರೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಅಕಸ್ಮಾತ್ ಯಾರಾದರೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ರು ನಿಮ್ಮ ಮನೆಯೊಳಗಡೆ ಅಂತಂದರೆ ರೈಸ್ ಕನ್ಸ್ಯೂಮ್ ಮಾಡಬೇಕಂತ ಅನ್ನಿಸ್ತಿದೆ, ಬಟ್ ಹಾಗಿದ್ರೂ ರೈಸ್ ತಿನ್ನಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಂದರೆ ಆ್ಯಕ್ಚುಲ್ ಆಗಿ ಲೋ ಜಿ ಐ ಇರೋಂಥ ಫುಡ್ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ಲೋ ಜಿ ಐ ಅಂತ ಹೇಳ್ತಿದ್ದೀನಿ ಅಂದ ತಕ್ಷಣ ನಾನು ಆ್ಯಕ್ಚುಲ್ ಆಗಿ ಗ್ಲೈಸಮಿಕ್ ಇಂಡೆಕ್ಸ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಜಿ ಐ ಅಂದರೆ ಆಬ್ವಿಯಸ್ಲಿ ಗ್ಲೈಸಮಿಕ್ ಇಂಡೆಕ್ಸ್. ಸೊ ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ ಏನು ಅಂದರೆ ನಮ್ಮ ಬಾಡಿ ಒಳಗಡೆ ಯಾವುದೇ ರೀತಿಯಾದ ಸ್ಟಾರ್ಚಿ ಫುಡ್ ಆಗಲಿ, ಯಾವುದೇ ರೀತಿಯಾದ ಕಾರ್ಬೋಹೈಡ್ರೇಟ್ನ ಕನ್ಸ್ಯೂಮ್ ಮಾಡಿದ್ರೆ ಅದು ಯಾವ ಪೇಜ್ ಒಳಗಡೆ ಆ್ಯಕ್ಚುಲಿ ನಮ್ಮ ಬ್ಲಡ್ಗೆ ಗ್ಲೂಕೋಸ್ನ ಇಂಡ್ಯೂಸ್ ಮಾಡುತ್ತೆ ಅನ್ನೋದು ಅದರ ಪ್ರಕಾರ ಆ್ಯಕ್ಚುಲ್ ಆಗಿ ಆ ರೇಟ್ ಏನಿದೆ ಅದನ್ನು ಗ್ಲೈಸಮಿಕ್ ಇಂಡೆಕ್ಸ್ ಅಂತಂದ್ಬಿಟ್ಟು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಚಾಕ್ಲೇಟ್ ಒಳಗಡೆ ಶುಗರ್ ಇದೆ. ಸೊ ಓಕೆ, ನಾವು ಡೈರೆಕ್ಟಾಗಿ ಶುಗರ್ ಕನ್ಸ್ಯೂಮ್ ಮಾಡಿದ್ರೆ ಶುಗರ್ನೇ ಆ್ಯಕ್ಚುಲ್ ಆಗಿ ಬೇಸ್ ಆಗಿ ಇಟ್ಕೊಂಡು ಗ್ಲೈಸಮಿಕ್ ಇಂಡೆಕ್ಸ್ನ ನಾವು ಡಿರೈವ್ ಮಾಡಿರ್ತೀರಿ. ಸೊ ಗ್ಲೈಸಮಿಕ್ ಇಂಡೆಕ್ಸ್ ಬಂದ್ಬಿಟ್ಟು ಒಂದು 100 ಇತ್ತು ಅಂದರೆ ಅದು ತುಂಬಾನೇ ಫಾಸ್ಟ್ ಆ್ಯಕ್ಟಿಂಗ್ ಶುಗರ್ ಅಂತ ಅಂದ್ಬಿಟ್ಟು, ಅಂದರೆ ಅದು ತುಂಬಾನೇ ಈಸಿಯಾಗಿ ನಮ್ಮ ಬ್ಲಡ್ಗೆ ಶುಗರ್ನ ಅಥವಾ ಗ್ಲೂಕೋಸ್ನ ಇಂಡ್ಯೂಸ್ ಮಾಡುತ್ತೆ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿರೋಂಥ ಟೇಬಲ್ ಶುಗರ್ ಆಗಲಿ ಅದರದ್ದು ಗ್ಲೈಸಮಿಕ್ ಇಂಡೆಕ್ಸ್ 100 ಇರುತ್ತೆ, ಬಟ್ ಅದೇನೇ ಸ್ವೀಟ್ ಪೊಟೇಟೋ ತೊಗೊಂಡ್ರೆ ಅದು ತುಂಬಾನೇ ಕಮ್ಮಿ ಇದೆ. ಸೊ ಯಾವಾಗ ನಾವು ಗ್ಲೈಸಮಿಕ್ ಇಂಡೆಕ್ಸ್ನ ಅರ್ಥ ಮಾಡ್ಕೊಂಡು ಅದರ ಪ್ರಕಾರ ನಾವು ಫುಡ್ನ ಪಿಕ್ ಮಾಡ್ತೀರಿ, ಆವಾಗ ನಿಜವಾಗ್ಲೂ ನಿಮ್ಮ ಗೋಲ್ ಪ್ರಕಾರ ನೀವು ಆಬ್ವಿಯಸ್ಲಿ ನಿಮ್ಮ ಗೋಲ್ನ ರೀಚ್ ಮಾಡ್ಕೊಬೋದು ಆ ಪರ್ಟಿಕ್ಯುಲರ್ ಕಾರ್ಬೋಹೈಡ್ರೇಟ್ಸ್ನ ಪಿಕ್ ಮಾಡಿ. ಓಕೆ, ಸೊ ಅದು ಬಂದ್ಬಿಟ್ಟು ನಮ್ಮ ಎರಡನೇ ಅಡ್ವಾಂಟೇಜ್ ಓವರ್ ವೈಟ್ ರೈಸ್. ಸೊ ನಮ್ಮ ಮೂರನೇ ಅಡ್ವಾಂಟೇಜ್ ಬಂದ್ಬಿಟ್ಟು ನಾನು ಮೊದಲೇ ಹೇಳಿರೋ ಥರನೇ ಅದರೊಳಗಡೆ ಇರೋಂಥ ಬ್ರ್ಯಾನ್ ಆಗಿರಲಿ, ಜರ್ಮ್ ಆಗಿರಲಿ ಅದನ್ನು ತೆಗ್ದಿರಲ್ಲ. ಸೊ ಅದಕ್ಕೋಸ್ಕರನೇ ತುಂಬಾನೇ ನ್ಯೂಟ್ರಿಯೆಂಟ್ ರಿಚ್ ಆಗಿರುತ್ತೆ. ಸೊ ನಾನು ಮೊದಲೇ ಹೇಳಿದ ಥರನೇ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ನಾನು ಫುಲ್ ಪ್ಯಾಕ್ಡ್ ಆಗಿರೋದ್ರೆ ಅದು ನಮ್ಮ ಬಾಡಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಈ ಬೇಸಿಕ್
ಇರೋದಿಲ್ಲ. ಓಕೆ, ಸೊ ಇವಾಗ ನೀವು ಫಾರ್ ಅನ್ ಎಕ್ಸಾಂಪಲ್ ನೀವು ವೈಟ್ ರೈಸ್ನ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ದಟ್ ಇಸ್ ಸ್ಟಿಲ್ ಫೈನ್. ಓಕೆ, ಸೊ ಇವಾಗ ನೀವು ಮಸಲ್ ಬಿಲ್ಡಿಂಗ್ ಮಾಡ್ತಿದ್ದೀರಾ ಅಂದರೆ ಆಬ್ವಿಯಸ್ಲಿ ನಿಮ್ಮ ಕಾರ್ಬೋಹೈಡ್ರೇಟ್ ಇಂಟೇಕ್ ಏನಿರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ಟೈಮ್ ಒಳಗಡೆ ಏನು ಮಾಡ್ಬೋದು ಅಂತಂದರೆ ನೀವು ನಿಮ್ಮ ವೈಟ್ ರೈಸ್ ಮೀಲ್ಸ್ ಮತ್ತು ಬ್ರೌನ್ ರೈಸ್ ಮೀಲ್ಸ್ನ ಎರಡೂ ಸ್ಪ್ಲಿಟ್ ಮಾಡಿ ಇಟ್ಕೊಬೋದು. ಏನಕ್ಕೆ ಅಂತಂದರೆ ಬ್ರೌನ್ ರೈಸ್ ಒಳಗಡೆ ಆ್ಯಕ್ಚುಲಾಗಿ ಪ್ಲ್ಯಾಂಟ್ ಬೇಸ್ಡ್ ಆಗಿರೋದ್ರಿಂದ ಅದರೊಳಗಡೆ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಒಳಗಡೆ ಏನು ಅಂತಂದರೆ ಆ್ಯಕ್ಚುಲಾಗಿ ಅದು ನ್ಯೂಟ್ರಿಯೆಂಟ್ಸ್ ವಿಚ್ ವಿಲ್ ನಾಟ್ ಹೆಲ್ಪ್ ಅವರ್ ಬಾಡಿ. ಅಂದರೆ ಲಾಂಗ್ ಟರ್ಮ್ ಕನ್ಸ್ಯೂಮ್ ಮಾಡ್ತಿದ್ರೆ ಒಂದಷ್ಟು ನ್ಯೂಟ್ರಿಯೆಂಟ್ಸ್ನ ಆ್ಯಕ್ಚುಲಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದನ್ನ ಬಿಡೋದಿಲ್ಲ. ಅದ್ರ ಫಾರ್ ಎಕ್ಸಾಂಪಲ್ ಅಂದರೆ ಫೈಟಿಕ್ ಆ್ಯಸಿಡ್ ಆಗಲಿ. ಸೊ ಫೈಟಿಕ್ ಆ್ಯಸಿಡ್ ಆ್ಯಕ್ಚುಲಾಗಿ ನಮ್ಮ ಬಾಡಿ ಒಳಗಡೆ ತುಂಬ ಲಾಂಗ್ ಟರ್ಮ್ ಒಳಗಡೆ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಇಂಡ್ಯೂಸ್ ಆಗ್ತಿದೆ ಎಕ್ಸ್ಟರ್ನಲ್ ಇಂದ ಅಂದರೆ ಅವಾಗ ನಮ್ಮ ಬಾಡಿ ಅಯನ್ ಮತ್ತು ಜಿಂಕ್ ಅಬ್ಸಾರ್ಪ್ಷನ್ ರೇಟ್ ಏನಿದೆ ಅದು ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಡುತ್ತೆ. ಅದಾದಮೇಲೆ ಆ್ಯಕ್ಚುಲಾಗಿ ನಿಮ್ಮ ಆರ್ಸಿನಿಕ್ ಅಂತಲೂ ಹೇಳ್ತಾರೆ. ಸೊ ಆರ್ಸಿನಿಕ್ ಆ್ಯಕ್ಚುಲಾಗಿ ಆ್ಯಂಟಿ ನ್ಯೂಟ್ರಿಯೆಂಟ್ ಫ್ರಮ್ ಬ್ರೌನ್ ರೈಸ್. ಸೊ ಅದು ಆ್ಯಕ್ಚುಲಾಗಿ ನಮ್ಮ ಬಾಡಿಗೆ ಒಂದು ಸ್ವಲ್ಪ ತುಂಬಾ ಟಾಕ್ಸಿನ್. ಸೊ ಇದನ್ನು ಕನ್ಸ್ಯೂಮ್ ಮಾಡ್ತಾ ನಾವು ಎಲ್ಲ ಮೀಲ್ ಒಳಗಡೆ ಬ್ರೌನ್ ರೈಸ್ ಕನ್ಸ್ಯೂಮ್ ಮಾಡ್ತೀರಿ, ನಂಗೆ ತುಂಬಾ ಇಷ್ಟ ಅಂದ್ಬಿಟ್ಟು ಕನ್ಸ್ಯೂಮ್ ಮಾಡ್ತೀನಿ, ಅದ್ರದ್ದು ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇದೆ ಅನ್ನೋದಕ್ಕೆ ನಾನು ಈ ಪಾಯಿಂಟ್ನ ಹೇಳಿದೆ. ಸೊ ವೈಟ್ ರೈಸ್ ಮತ್ತು ಬ್ರೌನ್ ರೈಸ್ ಎರಡರ ಮಧ್ಯೆ ನಾನು ತುಂಬಾ ವಾಸ್ಟ್ ಡಿಫ್ರೆನ್ಸ್ ಇದೆ. ಬಟ್ ನಿಮ್ಮ ನೀಡ್ ಪ್ರಕಾರ ನೀವು ಪಿಕ್ ಮಾಡ್ಕೊಳ್ಳಿ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಆಬ್ವಿಯಸ್ಲಿ ಯಾರಾದರೂ ಒಬ್ಬರು ಡಯಾಬಿಟಿಕ್ ಪೇಷಂಟ್ ಇದ್ದರು, ಅವ್ರಿಗೆ ಆ್ಯಕ್ಚುಲಾಗಿ ಮೊದಲೇನೇ ಶುಗರ್ ಲೆವೆಲ್ ಜಾಸ್ತಿ ಇದೆ ಅನ್ನೋರಿಗೆ ತುಂಬ ಫಾಸ್ಟ್ ಆ್ಯಕ್ಟಿಂಗ್ ಶುಗರ್ ಕೊಡೋದ್ರೊಳಗಡೆ ಯಾವುದೇ ರೀತಿಯಾದ ಪಾಯಿಂಟ್ ಇಲ್ಲ. ಸೊ ಅಂಥವ್ರಿಗೆ ಆ್ಯಕ್ಚುಲಾಗಿ ಸ್ಲೋ ಆ್ಯಕ್ಟಿಂಗ್ ಮತ್ತು ಫೈಬ್ರಸ್ ಕಾರ್ಬೋಹೈಡ್ರೇಟ್ಸ್ ಮತ್ತು ಲೋ ಜಿ ಐ ಇರೋಂಥ ಕಾರ್ಬೋಹೈಡ್ರೇಟ್ಸ್ನ ಕೊಟ್ಟಷ್ಟು ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಏನಿದೆ ಅದೊಂದು ಸ್ವಲ್ಪ ಸ್ಲೈಟಾಗಿ ಇನ್ಕ್ರೀಸ್ ಆಗುತ್ತೆ, ಫುಲ್ ಸ್ಪೈಕ್ಸ್ ಆಗೋಲ್ಲ. ಓಕೆ, ಸೊ ಅದೇ ರೀತಿಯ ವೈಟ್ ರೈಸ್ನ ಆ್ಯಕ್ಚುಲಾಗಿ ಆಬ್ವಿಯಸ್ಲಿ ಯಾವುದೋ ಒಬ್ಬ ಅಥ್ಲೀಟ್ ಆಗಿರಲಿ, ಇಲ್ಲಾಂದರೆ ಫುಲ್ ಹೈ ಪೇಸ್ ಅಥ್ಲೀಟ್, ಹೈ ಪರ್ಫಾರ್ಮೆನ್ಸ್ ಅಥ್ಲೀಟ್ ಆಗಿರಲಿ, ಅಂಥವ್ರಿಗೆ ನಾವು ಬ್ರೌನ್ ರೈಸ್ನ ಕೊಡೋದಕ್ಕಾಗಲ್ಲ, ವೈಟ್ ರೈಸೇ ಕೊಡಬೇಕು. ಏನಕ್ಕೆ ಅಂದರೆ ಅವ್ರ ಮಸಲ್ ಗ್ಲೈಕೋಜನ್ ರೆಪ್ಲೆನಿಷ್ ಮಾಡಲೇಬೇಕಾಗಿರುತ್ತೆ. ಸೊ ಎರಡರದೂ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅದೆರಡೂ ಅರ್ಥ ಮಾಡ್ಕೊಂಡು ನೀವು ನಿಮ್ಮ ರೈಸ್ನ ಪಿಕ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ನನ್ನ ಪ್ರಕಾರ ನಾನೇನಾದರೂ ಅಕಸ್ಮಾತ್ ಕಟ್ಟಿಂಗ್ ಮಾಡ್ತಿದ್ದೀನಿ ಅಂತಂದರೆ, ಅಂದರೆ ನನ್ನ ಫ್ಯಾಟ್ ಶ್ರೆಡ್ಡಿಂಗ್ ಮಾಡ್ತಿದ್ದೀನಿ, ನಾನು ಏನಾದರೂ ಫ್ಯಾಟ್ ಲಾಸ್ ಮಾಡ್ತಿದ್ದೀನಿ ಪ್ರೋಗ್ರಾಮ್ ಅಂತಂದರೆ, ಆದಷ್ಟು ಬ್ರೌನ್ ರೈಸ್ ಇಲ್ಲ ಹೋಲ್ ವೀಟ್ ಅಂದರೆ ಲೋ ಜಿ ಐ ಇರೋಂಥ ಕಾಂಪೌಂಡ್ಸ್ನ ಪಿಕ್ ಮಾಡ್ತೀನಿ. ಲೋ ಜಿ ಐ ಇರೋಂಥ ಹೋಲ್ ವೀಟ್ ಪಾಸ್ತ ಆಗಿರಲಿ, ಇಲ್ಲ ಬ್ರೌನ್ ರೈಸ್ ಆಗಲಿ, ಅದನ್ನು ಪಿಕ್ ಮಾಡ್ತೀನಿ ಓವರ್ ವೈಟ್ ರೈಸ್. ಅಕಸ್ಮಾತ್ ಏನೋ ನಾನು ಬಲ್ಕಿಂಗ್ ಮಾಡ್ತಿದ್ದೀನಿ ಅಥವಾ ಜಸ್ಟ್ ನನ್ನ ಡೇ ಇಂಟೇಕ್ ಒಳಗಡೆ ಒಂದೇ ಒಂದು ಮೀಲ್ ಇದೆ ವೈಟ್ ರೈಸ್ದು ಅಂತ ಅಂದರೆ, ಅದನ್ನು ಆಬ್ವಿಯಸ್ಲಿ ನಾನು ಪ್ರೀ ಇಲ್ಲ ಪೋಸ್ಟ್ ವರ್ಕೌಟ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಒಂದು ಸ್ವಲ್ಪ ಗ್ಲೈಕೋಜನ್ನ ನಮ್ಮ ಬಾಡಿ ಒಳಗಡೆ ರೆಪ್ಲೆನಿಷ್ ಮಾಡೋದ್ರಿಂದ ತುಂಬಾ ನನ್ನ ವರ್ಕೌಟ್ ಏನಿದೆ ಅದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಎರಡೂ ಡಿಫ್ರೆಂಟ್ ಅಡ್ವಾಂಟೇಜಸ್ ಇದೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ನೀವು ಪಿಕ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸರ್, ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ. ಸೈನಿಂಗ್ ಆಫ್, ಲವ್ ಯು ಆಲ್, ಬೈ.